ಕವರ್ ಮಾಡಿದ್ವಿ ಅಷ್ಟೇ. ಕವರ್ ಮಾಡಿದ್ವಿ ಅಷ್ಟೇ. ಹದಿನೈದುಗಳಿಗೆ ನಿಮ್ಮ ಭಾರತ್ ಜೋಡೋ ಯಾತ್ರೆ ಎಂಟ್ರಿ ಕೊಟ್ಟಿದೆ. ಇಲ್ಲಿ ಎಂಟ್ರಿ ಆಗ್ಬೇಕಾದ್ರೆ ಕಾರ್ಯಕರ್ತರ ಕೊರತೆ ಮತ್ತು ಈ ಅದ್ಧೂರಿಯಾಗಿ ಸ್ವಾಗತ ಕೋರಲಿಲ್ಲ ಅಂತೇಳಿ ಜನರಿಂದ ಕೇಳ್ಬರ್ತೈತೆ. ಇದಕ್ಕೇನು ಹೇಳ್ತೀರಾ ಸರ್? ಇವತ್ತು ಬೆಳಿಗ್ಗೆ ಅತ್ಯುತ್ತಮವಾದಂಥ ಸ್ವಾಗತ ಕಿಬ್ಬನಹಳ್ಳಿ ಕ್ರಾಸಲ್ಲಿ, ಕೆಬಿ ಕ್ರಾಸಲ್ಲಿ. ಇವತ್ತು ಬೆಳಿಗ್ಗೆ 6:30 ನಾವೆಲ್ರಿಗೂ 7 ಗಂಟೆ ಟೈಮ್ ಫಿಕ್ಸ್ ಮಾಡಿದ್ರು ರಾಹುಲ್ ಗಾಂಧಿಯವರು 6:30 ಬಂದು ಎಲ್ಲರ ಜೊತೆನೂ ಶುಭಾಶಯಗಳನ್ನ ವಿನಿಮಯ ಮಾಡಿಕೊಂಡು ಅದಾದ ನಂತರ ಪಾದಯಾತ್ರೆ ಮುಖಾಂತರ ತುರುವೇಕ ಚಿಕ್ಕನಾಯಕನಹಳ್ಳಿ ಪಟ್ಟಣದ ಮುಖಾಂತರ ಕನಕ ಭವನಕ್ಕೆ ಇವತ್ತಿಲ್ಲಿ ಸಮಾಪ್ತಿ ಮಾಡಿದ್ದಾರೆ. ಇವತ್ತು ಮಧ್ಯಾಹ್ನಕ್ಕೆ ಕನಕ ಭವನದಲ್ಲೂ ಸಹಿತ ಅಲ್ಲೂ 1,000+ ಜನ ಅವ್ರನ್ನ ಸ್ವಾಗತಿಸಿ ಮುಗಿಸ್ಕೊಂಡು ಈಗ ವಿಶ್ರಾಂತಿ ತಗೊಳ್ತಾ ಇದ್ದಾರೆ. ಅಭ್ಯರ್ಥಿಯನ್ನು ಕಾಂಗ್ರೆಸ್ನವರು ಒಳ್ಳೆ ಅಭ್ಯರ್ಥಿಯನ್ನು ಉತ್ತಮದ ಅಭ್ಯರ್ಥಿಯನ್ನು ಜನಸಾಮಾನ್ಯರಿಗೆ ಸಿಗಂತ ಅಭ್ಯರ್ಥಿಯನ್ನು ಹಾಕಿದ್ರೆ ಮಾತ್ರ ಇಲ್ಲಿ ಗೆಲ್ತಾರೆ. ಇಲ್ಲ ಅಂದರೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಆಯ್ಕೆ ಮಾಡಬೇಕು, ಎಲ್ಲ ಸಮುದಾಯದವ್ರನ್ನ ಕರೆದು ಮೀಟಿಂಗ್ ಮಾಡಿ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಇಲ್ಲಿ ಒಂದೇ ಕಮಿಟಿಯವರು 30-40 ವರ್ಷದಿಂದಲೇ ಮಾಡ್ಕೊಂಬಂದರೆ ಇಲ್ಲಿ ಗೆಲ್ಲಕ್ಕಾಗಲ್ಲ. ಹಂಗಾಗಿ ಅವರು ಎಲ್ಲ ಸಮುದಾಯವನ್ನು ಸೇರಿಸ್ಬೇಕು. ಸೇರಿಸಿ ಎಲ್ಲ ಅಭಿಪ್ರಾಯ ತಗೊಂಡು ಒಳ್ಳೆ ಅಭ್ಯರ್ಥಿ ಮಾಡಿದರೆ ಅತ್ಯುತ್ತಮ ಮಟ್ಟದಲ್ಲಿ ಗೆಲ್ಲಕ್ಕೆ ಸಾಧ್ಯತೆ ಆಗುತ್ತೆ ಈ ಸರಿ.